ವೀಕ್ಷಕರೇ, ರಾಮ್ಗಢ್ ರಾಕರ್ಸ್ ಚಾರಣ ಒಂಬತ್ತಕ್ಕೆ ಸ್ವಾಗತ, ಸುಸ್ವಾಗತ. ರಾಮನಗರ ಸಿಗ್ನಲ್ನಿಂದ ಬಲಭಾಗಕ್ಕೆ ತಿರುಗಿದ್ರೆ ಜಾಲಮಂಗಲ ಮಾರ್ಗವಾಗಿ ಹೋಗುವ ಮಾಗಡಿ ರಸ್ತೆ ಸಿಗುತ್ತೆ. ಈ ಮಾರ್ಗದಲ್ಲಿ ಸಂಚರಿಸಿದರೆ ಚೆನ್ನೈನಹಳ್ಳಿ, ಜೈಪುರ ಗೇಟ್, ಕುರುಬರಳ್ಳಿ, ಶಾನಭೋಗನಹಳ್ಳಿ ಈ ಮಾರ್ಗದಲ್ಲಿ ಮುಂದೆ ಬಂದರೆ ಜಾಲಮಂಗಲ ಎಂಬ ಗ್ರಾಮ ಸಿಗುತ್ತೆ. ಜಾಲಮಂಗಲ ಗ್ರಾಮದಿಂದ ಅಕ್ಕೂರಿಗೆ ಹೋಗುವಂತಹ ಒಂದು ದಾರಿಯಲ್ಲಿ ನಾವು ಸಾಗಿದ್ರೆ ನಾವು ಹೋಗ್ತಾ ಇರುವಂತಹ ಚಾರಣದ ಬೆಟ್ಟ ಸಿಗುತ್ತೆ. ಎಸ್ ಪ್ರಿಯ ವೀಕ್ಷಕರೇ, ಬೆಟ್ಟದ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯಕ್ಕೆ ರಾಮ್ಗಢ್ ರಾಕರ್ಸ್ ಮತ್ತು ನಮ್ಮ ರೋಟರಿ ಸಿಲಿಸಿಟಿ ತಂಡದ ಎಲ್ಲ ಸದಸ್ಯರು ಒಂಬತ್ತನೇ ಚಾರಣವನ್ನು ಕೈಗೊಂಡಿದ್ದೇವೆ. ಚಾರಣದ ನಡಿಗೆ ಈ ಕೆರೆಯ ಪಕ್ಕದಿಂದನೇ ಪ್ರಾರಂಭ ಆಗುತ್ತೆ. ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ, ಕಾರ್ಗಳನ್ನು ಪಾರ್ಕ್ ಮಾಡಿ ಚಾರಣದ ನಡಿಗೆಯನ್ನು ಪ್ರಾರಂಭಿಸಲಾಗಿದೆ. ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ, ಖುಷಿಯಿಂದ ಬೆಟ್ಟವನ್ನು ಹತ್ತಲಿಕ್ಕೆ ಬಂದಿದ್ದಾರೆ. ಈ ಬೆಟ್ಟ ಇರೋದು ರಾಮನಗರದಿಂದ ಸುಮಾರು 19 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 69 ಕಿಲೋಮೀಟರ್. ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ, ಕಚ್ಚಾ ರಸ್ತೆ ಅಂದರೆ ಮಣ್ಣಿನ ರಸ್ತೆಯಲ್ಲಿ ನಮ್ಮ ರಾಮ್ಗಢ್ ರಾಕರ್ಸ್ ಚಾರಣದ ಸದಸ್ಯರು ನಡಿಗೆಯನ್ನು ಆರಂಭಿಸಿದ್ದಾರೆ. ಈ ರಸ್ತೆ ಈಗ ಇದನ್ನು ಪ್ರಾರಂಭ ಮಾಡಿದರೆ ಬೆಟ್ಟಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತೇಳಿ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಜಾಲಮಂಗಲದ ಗ್ರಾಮಸ್ಥರು, ಸ್ಥಳೀಯರೆಲ್ಲ ಸೇರಿ ಮತ್ತು ಒಂದು ಶಾಸಕರ ಸಹಕಾರದೊಂದಿಗೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳ್ಪಟ್ವಿ. ಇದ್ರ ಬಗ್ಗೆ ಕೊನೆಯಲ್ಲಿ ಒಬ್ಬರು ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾರಣವನ್ನು ಮುಗಿಸೋಣ. ಈ ಕಚ್ಚಾ ರಸ್ತೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ನಾವು ಚಾರಣವನ್ನು ಕೈಗೊಂಡ್ವಿ. ಎಲ್ಲರೂ ಕೂಡ ಖುಷಿಯಿಂದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬೆಟ್ಟ ಹತ್ತುವ ದಾರಿಯಿಂದ ಪ್ರಕೃತಿಯನ್ನು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ, ತುಂಬ ರಮಣೀಯವಾಗಿದೆ. ಭೂರಮೆ ನಿಜಕ್ಕೂ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಬೆಟ್ಟ ಹತ್ತುವ ಮುನ್ನ ಸಿಗುವ ಪಾದವನ್ನು ತಾವೆಲ್ಲ ಕೂಡ ಈಗ ಒಮ್ಮೆ ನೋಡಿ, ಈ ಪಾದವನ್ನು ನಮಸ್ಕರಿಸಿ ಬೆಟ್ಟವನ್ನು ಹತ್ತೋಣ. ನೀವು ಕೂಡ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋವನ್ನು ನೋಡಿದ ಮೇಲೆ ಹೇಗಿದೆ ತಿಳಿಸಿ, ಮತ್ತು ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಪ್ರತಿ ವಾರ ನಿಮಗೋಸ್ಕರ ನಾನು ಹೊಸ ಬೆಟ್ಟಕ್ಕೆ ಕರ್ಕೊಂಡೋಗಿ ಈ ಚಾರಣದ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ, ಮಂಜಿನಿಂದ ಆವರಿಸಿರುವ ಬೆಟ್ಟಕ್ಕೆ ನಮ್ಮ ಚಾರಣಿಗರು ತುಂಬ ಉತ್ಸಾಹದಿಂದ, ಖುಷಿಯಿಂದ ಹತ್ತುತ್ತಾ ಇದ್ದಾರೆ. ಎಲ್ಲರನ್ನ ಒಮ್ಮೆ ನೋಡಿ, ಯಾಕಂದರೆ ಈ ಎಲ್ಲರೂ ಕೂಡ ನಮ್ಮ ರಾಮನಗರದವರೇ. ಈಗಾಗಲೇ ಕೂಡ ಇವರೆಲ್ಲರ ಪರಿಚಯವನ್ನು ಕೂಡ ನೀವು ಪ್ರತಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ. ನಮ್ಮ ರಾಮನಗರ ರೋಟರಿ ಸೊಸೈಟಿಯ ಸದಸ್ಯರಿದ್ದಾರೆ, ರಾಮ್ಗಢ್ ರಾಕರ್ಸ್ ಸದಸ್ಯರಿದ್ದಾರೆ. ಸೊ ಒಟ್ಟಾರೆಯಾಗಿ ರಾಮ್ಗಢ್ ರಾಕರ್ಸ್ ಚಾರಣ ತಂಡದ ಸದಸ್ಯರನ್ನು ತಾವೆಲ್ಲ ಕೂಡ ಈಗ ನೋಡ್ತಾ ಇದ್ದೀರಾ, ಖುಷಿಯಿಂದ ಬೆಟ್ಟಕ್ಕೆ ಹತ್ತುತ್ತಾ ಇದ್ದಾರೆ. ಬನ್ನಿ, ನೀವು ಕೂಡ ಇವ್ರ ಜೊತೆ ಬೆಟ್ಟವನ್ನು ಹತ್ತುವಂತಹ ಒಂದು ಅನುಭವ ಆಗುತ್ತೆ. ವಿಡಿಯೋವನ್ನು ನೋಡ್ತಾ ಹೋಗಿ. ನೀವೀಗಾಗಲೇ ಹಿಂಭಾಗದಲ್ಲಿ ನೋಡ್ತಾ ಇರೋದು ಮಂಜಿನಿಂದ ಕೂಡಿರುವ ಬೆಟ್ಟ. ಸೊ ಮೇಲಕ್ಕೆ ಕರ್ಕೊಂಡೋದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೇಲಕ್ಕೆ ನಾವು ಹೋದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ, ಈ ಮಂಜಿನಿಂದ ಕೂಡಿರುವಂತಹ ಬೆಟ್ಟ ನಿಜಕ್ಕೂ ಸ್ವರ್ಗ ಅಂತಲೇ ಹೇಳ್ಬೋದು. ನಾವು ಊಟಿ, ಕೊಡೈಕೆನಲ್ ಬೇರೆ ಬೇರೆ ಭಾಗಗಳಲ್ಲಿ ನೋಡುವಂತಹ ಒಂದು ಪ್ರಕೃತಿಯ ಸೌಂದರ್ಯ ನಮ್ಮ ಊರಿನಲ್ಲೇ ಸಿಗ್ತಾ ಇದೆ ಅಂದರೆ ಯಾರು ಖುಷಿಯಾಗಲ್ಲ ಹೇಳಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಮನಗರ ತಾಲೂಕಿನ ಜಾಲಮಂಗಲದ ಶ್ರೀ ಬೆಟ್ಟದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯವನ್ನು ನೀವೆಲ್ಲ ಕೂಡ ನೋಡೋರಂತೆ. ನೋಡಿ, ಈ ಬೆಟ್ಟವನ್ನು ಹತ್ತೋದು ಬಹಳ ಸುಲಭ, ಮೆಟ್ಟಿಲುಗಳು ಕೂಡ ಇದೆ. ಸೊ ನೀವಾಗಲೇ ನೋಡಿದಾಗೆ ಕಚ್ಚಾ ರಸ್ತೆಯಲ್ಲಿ ಬಂದಾದಮೇಲೆ ಮೆಟ್ಟಿಲುಗಳು ಸಿಗುತ್ತೆ. ಮೆಟ್ಟಿಲುಗಳಲ್ಲೇ ಪಕ್ಕದಲ್ಲೇ ಕಂಬಿಗಳು ಕೂಡ ಇದೆ, ಆರಾಮ್ಸೆ ಕಂಬಿಗಳನ್ನು ಇಟ್ಕೊಂಡು ಹತ್ಬೋದು. ಬೆಟ್ಟ ಹತ್ತುವಾಗ ಕಾಣುವ ಸೊಬಗನ್ನು ತಾವೆಲ್ಲ ಕೂಡ ಒಮ್ಮೆ ನೋಡಿ, ಎಷ್ಟು ಖುಷಿಯಾಗುತ್ತೆ. ಮಂಜು ಬೀಳ್ತಾ ಇದೆ, ಒಳ್ಳೆ ತಂಗಾಳಿ ಕೂಡ ಇಲ್ಲಿ ಬೀಸ್ತಾ ಇದೆ. ಸೊ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ. ಸೊ ಬಹಳ ಮುಖ್ಯವಾಗಿ ಬೆಟ್ಟ ಹತ್ತಾದ ಮೇಲೆ ಆಗೋ ಆನಂದ ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮ ಚಾರಣಿಗರು ಈ ಒಂದು ಅನುಭವವನ್ನು ಎಲ್ಲರೂ ಕೂಡ ಪಡ್ಕೊಂಡ್ರು. ಬೆಟ್ಟದ ಮೇಲಿಂದ ಮಂಜಿನಿಂದ ಕೂಡಿದ ಭೋರಮೆ ಏನು ಕೂಡ ನಮಗೆ ಮೇಲೆ ಕತ್ತಿದಾಗ ವಿಡಿಯೋ ಮಾಡಬೇಕಾದ್ರೆ ಕಾಣಿಸ್ತಾ ಇಲ್ಲ. ಅಷ್ಟು ಸೌಂದರ್ಯ ತುಂಬಿತ್ತು, ಎಲ್ಲ ಮಂಜು ತುಂಬಿಕೊಂಡಿತ್ತು. ಸೊ ಚಾರಣದ ಎಲ್ಲ ಕೂಡ ಚಾರಣಿಗರು ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ. ಸೊ ಈ ಬೆಟ್ಟದ ಮೇಲೆ ನಾನು ಆಗಲೇ ಹೇಳಿದ ಹಾಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಇದೆ. ಈ ಒಂದು ಸ್ವಾಮಿ ದೇವಾಲಯಕ್ಕೆ ನಾವು ಕೂಡ ಹೋಗಿ ಪೂಜೆಯನ್ನು ಕೂಡ ಸಲ್ಲಿಸ್ತೀವಿ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಈಗಾಗಲೇ ದೇವಸ್ಥಾನದ ಕಡೆಗೆ ನಮ್ಮ ಚಾರಣಿಗರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ತುಂಬ ಖುಷಿ. ಈಗ ಸ್ವಲ್ಪ ಸಮಯ ಆದಮೇಲೆ ಮಂಜು ಕೂಡ ಅಲ್ಲಿ ಕರಗ್ತು, ಅಂದರೆ ಮಂಜು ಮಾಯ ಆಗ್ತಾ ಬಂತು. ಸೊ ಸ್ಪಷ್ಟವಾಗಿ ಬೆಟ್ಟ ಕೂಡ ನಿಮಗೆಲ್ಲ ಕೂಡ ಕಾಣಿಸ್ತಾ ಇದೆ. ಬೆಟ್ಟದ ತುತ್ತ ತುದಿ ಇದು. ಸೊ ವಿಶಾಲವಾದಂತಹ ಪ್ರದೇಶ, ಒಂದು ದೇವಾಲಯ ಇದೆ, ಇದೇ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ. ಮುಂದೆಗಡೆ ಗರಡಗಂಬ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಇದೆ. ಅಲ್ಲಿ ನಮ್ಮ ಚಾರಣಿಗರು, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ ಎ ಜೆ ಸುರೇಶ್ರವರು, ನಮ್ಮ ಶಿವರಾಜ್ರವರು, ಹಾಗೆ ಎಲ್ಲ ಚಾರಣಿಗರು ಕೂಡ ಭಕ್ತಿಯಿಂದ ಕೈಮುಗಿದು ನಮಿಸಿದ್ರು, ದೇವಿನ ಪ್ರಾರ್ಥಿ ದೇವಾಲಯದಲ್ಲಿ ನಮಸ್ಕರಿಸಿ ಪ್ರಾರ್ಥಿಸಿದ್ರು. ಈ ಕೊರೋನಾದ ಸಂಕಷ್ಟ ಸಮಯ ಅತ್ಯಂತ ಬೇಗ ಹೋಗಲಿ ಅಂಥೇಳಿ
ಬಹಳ ಮುಖ್ಯವಾಗಿ ಪೂಜೆ ಆದಮೇಲೆ ನಾವೆಲ್ಲ ಕೂಡ ತೀರ್ಥ ತಗೊಳ್ಳೋದು ನಮ್ಮ ಸಂಪ್ರದಾಯ. ಅಮೂಲ್ ರೆಡಿಮೇಡ್ ಪಂಚಾಮೃತ ತೀರ್ಥವನ್ನು ಕೂಡ ನಮ್ಮ ಚಾರಣಿಗಳಂತಹ ಚಂದ್ರು ಸರ್ ಅವರು ಎಲ್ರಿಗೂ ಕೂಡ ನೀಡಿದರು. ವಿಶೇಷವಾಗಿ ರೆಡಿಮೇಡ್ ಪಂಚಾಮೃತ ತೀರ್ಥ ಇದು ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಮೂಲ್ನವರು. ಅಮೂಲ್ ಬ್ರ್ಯಾಂಡ್ನಲ್ಲಿ ಇದು ಹೊರ ಬಂದಿದೆ. ಸೊ ಎಲ್ಲರೂ ಕೂಡ ಪಂಚಾಮೃತವನ್ನು ಸೇವಿಸಿ ಬೆಟ್ಟದ ಮೇಲೆ ಅತ್ಯಂತ ಖುಷಿಯಿಂದ ಓಡಾಡಿಕೊಂಡು ಭೂರಮೆಯ ಸೌಂದರ್ಯವನ್ನು ಸವಿತಾ ಎಲ್ಲವನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ಬರು ಕೂಡ ಬೆಟ್ಟದ ಮೇಲೆ ಬಂದಾಗ ಸುತ್ತ ಪ್ರಕೃತಿಯನ್ನು ನೋಡಿದಾಗ ಸಾಕಷ್ಟು ಖುಷಿಯಾಗುತ್ತೆ. ಇಷ್ಟೊಂದು ಸೌಂದರ್ಯ, ಇಷ್ಟೊಂದು ಅದ್ಭುತವಾಗಿ ನಮ್ಮ ಒಂದು ರಾಮನಗರದ ಸುತ್ತ ಬೆಟ್ಟಗಳಿದೆಯಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ. ಈ ಬೆಟ್ಟದ ಮೇಲಿಂದ ಮತ್ತೊಂದು ಅತ್ಯಂತ ವಿಶೇಷ ಅಂತಂದರೆ ಸೋಲಾರ್ ಪಾಯಿಂಟ್ಸ್ಗಳು, ಅಂದರೆ ಸೋಲಾರ್ ಎನರ್ಜಿಯನ್ನು ಯುಟಿಲೈಸ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ ನೋಡಿ. ಈಗಲೇ ಕೂಡ ತಾವು ನೋಡ್ತಾ ಇರೋದು ಸೋಲಾರ್, ಅದು ದೂರದಿಂದ ನೋಡಿದ ಕೆರೆ ಥರ ಅನಿಸುತ್ತೆ, ಆದರೆ ಸೋಲಾರ್ ಸಿಸ್ಟಮ್ ನೋಡಿ. ನೋಡಿ, ಕೋತಿಗೆ ಕಡಲೆಕಾಯಿಯನ್ನು ಕೂಡ ತಿನ್ನಿಸ್ತಾ ಇದ್ದಾರೆ ನಮ್ಮ ಚಾರಣಿಗರು. ಅತ್ಯಂತ ಮನಮೋಹಕವಾದಂತಹ ದೃಶ್ಯ ಅದು. ಬೆಟ್ಟದ ಮೇಲಿಂದ ಪ್ರಕೃತಿಯ ಸೊಬಗನ್ನು ತಾವೆಲ್ಲ ಕೂಡ ನೋಡಿ ಎಲ್ಲರೂ ಕೂಡ ಸೆಲ್ಫಿ ತೊಗೊತಾ ಇದ್ರು, ಆರಾಮಾಗಿ ಕೂತಿದ್ರು, ತಂಗಾಳಿ ಬೀಸ್ತಾ ಇತ್ತು. ಸೊ ತಂಗಾಳಿ, ಒಳ್ಳೆಯ ವಾತಾವರಣ, ಆರಾಮ ಕೂತ್ಕೊಂಡು ಜಗದ ಜಂಜಡಗಳನ್ನೆಲ್ಲ ಮರೆತು ನಿರಂಬಳವಾಗಿ ತಂಗಾಳಿಯನ್ನು ಸೇವಿಸ್ತಾ ಚಾರಣಿಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೆಲ್ಫಿ ಫೋಟೋಸ್ಗಳು ಕೂಡ ತಗೊಳ್ತಾ ಇದ್ದಾರೆ. ಬಹಳ ಖುಷಿ ಅಂತಂದರೆ ಆರಾಮ್ಸೆ ಕೂತು ಪ್ರಕೃತಿಯನ್ನು ಕೂಡ ನೋಡ್ತಾ ಇದ್ದಾರೆ ನಮ್ಮೆಲ್ಲ ಚಾರಣಿಗರು. ಜಾಲಮಂಗಲದಲ್ಲಿ ರಾಮಗಢ ರಾಕರ್ಸ್ ಮತ್ತು ರೋಟರಿ ಸಿಟಿ ಅವರ ಜೊತೆಯಿಂದ 9ನೇ ಚಾರಣ ಇದು. ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ನಾವು. ಇದು ಇವತ್ತಿನ ಇದರಲ್ಲಿ ಸುಮಾರು 60 ಜನ ಇದ್ದೀವಿ. ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ನಡ್ಸ್ಕೊಂಬರ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಬೆಟ್ಟಕ್ಕೂ ವಾರ ವಾರ ಹೋಗಿ ಇದು ರೋಟರಿ ಇದು ರಾಮಗಢ ರಾಕರ್ಸ್ ಮತ್ತು ರೋಟರಿ ಸಿಲ್ ಸಿಟಿ ಇದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಂದ ನೋಡಿದಾಗ ಸೋಲಾರ್ ಪ್ಯಾನೆಲ್ ಚೆನ್ನಾಗಿದೆ. ಇದು ಸೋಲಾರ್ ಎನರ್ಜಿನ ಹೆಂಗೆ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದನ್ನ ಇಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರಾಮೂರದಿಂದ 15 ಕಿಲೋಮೀಟರ್ ದೂರದಲ್ಲಿ ನಮ್ಮ ಎಲ್ಲ ನಮ್ಮ ತಂಡದ ಎಲ್ಲ ನಮ್ಮ ಪ್ರಭಣ್ಣ ಅವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಂತ ಎ ಜಿ ಸುರೇಶ್ ಅವರು ಮತ್ತು ಎಲ್ಲ ರೋಟರಿ ಸಿಲ್ ಸಿಟಿ ಸದಸ್ಯರು ಮತ್ತು ರಾಮಗಢ ಟೀಮ್ಗೆ ನನ್ನ ಧನ್ಯವಾದ. ನಮ್ಮ ಪ್ರತಿ ಚಾರಣ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರ್ತಾ ಇದೆ, ಆರೋಗ್ಯಕರವಾಗಿದೆ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದೀರಾ. ನಾವು ಇದನ್ನು ಚಿಗುರು ಟಿ ವಿ ಮತ್ತು ನಮ್ಮ ರಾಮನಗರ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿ ನೀವು ನಮ್ಮ ರಾಮನಗರ ಪ್ರಕೃತಿ ಹೇಗಿದೆ ಅನ್ನೋದನ್ನು ನೋಡಿ ನೀವೆಲ್ಲ ಬನ್ನಿ, ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಲ್ರೆಡಿ ನಮ್ಮ ಒಂದೊಂದು ಚಾರಣವನ್ನು 25,000 to 50,000 ವೀಕ್ಷಣೆ ಆಗಿದೆ. ಇದನ್ನು ಮುಂದುವರಿಯಲಿ ಅಂತ ನಾನು ರೋಟರಿ ಸಿಲ್ ಸಿಟಿ ಮತ್ತು ರಾಮಗಢ ಪರವಾಗಿ ಕೇಳ್ಕೊಳ್ತೀನಿ. ಅತಿ ಅಮೋಘವಾಗಿದೆ, ತುಂಬ ಸುಂದರವಾಗಿದೆ. ನಾವು ಇಲ್ಲಿ ಚಾರಣ ಅಂತ ಮಾಡೋದನ್ನು ನಮ್ಗೆ ಗೊತ್ತಿರಲಿಲ್ಲ. ನಾನು ಒಂದು ಸಲ ನಾರ್ತ್ ಇಂಡಿಯಾ ಟೂರ್ಗೆ ಹೋಗಿದ್ದೆ, ಕುಲ್ಲು ಮನಾಲಿ ಮತ್ತು ವೈಷ್ಣವಿಗೆಲ್ಲ ಹೋಗಿದ್ದೆ. ಅಲ್ಲಿ ಪ್ರಕೃತಿ ನೋಡಿ ಇದೇ ಪ್ರಕೃತಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಸುತ್ತಮುತ್ತ ಈ ಪ್ರಕೃತಿ ಇದೆ ಅನ್ನೋದು ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ನಮ್ಮ ಗಂಟೆ ಮುಟ್ಸಿದ್ದು ರಾಮಗಢ ರಾಕರ್ಸ್ಗೆ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ. ಪ್ರತಿಯೊಬ್ಬರು ಈ ಚರಣದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲದರಲ್ಲೂ ವಿಕಾಸಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹ ಬಾಂಧವ್ಯ ಬೆಳೀತಾ ಇದೆ, ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ. ತುಂಬ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ಇದನ್ನು ಹತ್ತಬೇಕು ರಾಮನಗರದವರು. ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ವಿಶೇಷವಾಗಿ ಈಗ ಫೋಟೋ ಕ್ಲಿಕ್ ಸಮಯ, ತುಂಬ ಜನ ಫೋಟೋ ಕ್ಲಿಕ್ಗಳನ್ನು ಮಾಡಿಕೊಂಡ್ರು, ತುಂಬ ಖುಷಿ ಪಡ್ತಿರೋದನ್ನು ನೀವು ಫೋಟೋದಲ್ಲಿ ನೋಡ್ಬೋದು. ಇದಾದ ನಂತರ ಗ್ರೂಪ್ ಫೋಟೋ ಸಮಯ. ಗ್ರೂಪ್ ಫೋಟೋನು ಕೂಡ ಎಲ್ಲ ಖುಷಿ ಖುಷಿಯಿಂದ ತೆಗೆಸ್ಕೊಂಡು ಚಾರಣದ ನಡಿಗೆಯನ್ನು ಮುಕ್ತಾಯಗೊಳಿಸಿ ಪ್ರಕೃತಿಯ ಸೊಬಗನ್ನು ಸವಿದು ಸುಂದರ ನೆನಪುಗಳೊಂದಿಗೆ ನಾವೆಲ್ಲ ಕೂಡ ಬೆಟ್ಟವನ್ನು ಇಳಿದ್ವಿ. ಪ್ರಿಯ ವೀಕ್ಷಕರೇ, ಇಂತಹ ಒಂದು ಸುಂದರವಾದಂತಹ ಅನುಭವಗಳನ್ನು ನೀವು ಕೂಡ ಪಡ್ಕೊಬೇಕು ಅಂತಂದರೆ ನೀವು ಕೂಡ ಚಾರಣಗಳನ್ನು ಮಾಡಬೇಕಾಗುತ್ತೆ. ಸೊ ಇದು ರಾಮಗಢ ರಾಕರ್ಸ್ನ 9ನೇ ಚಾರಣ ಎಂಬುದನ್ನು ಮತ್ತೊಮ್ಮೆ ನಾನು ತಿಳಿಸ್ತಾ, ಈಗಾಗಲೇ ಕೂಡ ನೋಡಿ ಚಾರಣಿಗರು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಕಡಲೆಕಾಯಿ ಕೂಡ ಬೆಟ್ಟಕ್ಕೆ ತಗೊಂಡೋಗಿದ್ದಾರೆ. ಸೊ ಕಡಲೆಕಾಯಿ ತಿಂತ ಪ್ರಕೃತಿನ ಸವಿತ, ಸೊ ಎಲ್ಲವನ್ನು ಕೂಡ ನಾವು ಎಂಜಾಯ್ ಮಾಡ್ತಾ ಈಗ ಬೆಟ್ಟದಿಂದ ಕೆಳಗಡೆ ಇಳಿಕ್ಕೆ ಬರ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ವಿವಿಧ ದೇವಾಲಯ, ವಿಶಾಲವಾದಂತಹ ಪ್ರದೇಶ, ಸುಂದರ ಪ್ರಕೃತಿ. ಮತ್ತೊಮ್ಮೆ ನೋಡ್ಕೊಳ್ಳಿ, ಯಾಕಂದರೆ ಮಂಜು ಈಗ ಕಡಿಮೆ ಆಗಿದೆ. ನಾವು ಬೆಟ್ಟ ಹತ್ತಿದಾಗ ಮಂಜಿನಿಂದ ಕವಿದಿತ್ತು, ಮಂಜು ಸ್ವಲ್ಪ ಸ್ವಲ್ಪವೇ ಎಲ್ಲ ಕೂಡ ಕರಗಿ ಈಗ ನಿಷ್ಕಲ್ಮಶವಾಗಿ ಅತ್ಯಂತ ಸ್ಪಷ್ಟವಾಗಿ ಈ ಒಂದು ಬೆಟ್ಟ ಗೋಚರಿಸ್ತಾ ಇದೆ. ಪ್ರಕೃತಿಯ ಸೊಬಗನ್ನು ಸವಿದ ಚಾರಣಿಗರು ಬೆಟ್ಟವನ್ನು ಇಳಿತಾ ಇದ್ದಾರೆ. ಪ್ರಿಯ ವೀಕ್ಷಕರೇ,
ನಾವ್ಯಾವಾಗಲೂ ಕೂಡ ನೆನಪಲ್ಲಿಟ್ಕೊಬೇಕು. ಕೈ ಬೆರಳುಗಳ ನಡುವೆ ಜಾರಿ ಹೋಗುವ ಮರಳಿನ ಕಣದಂತೆ ಸಮಯ, ಕಳೆದ ಸಮಯ ಮತ್ತೆಂದೂ ಬರದು. ಪ್ರತಿಯೊಬ್ಬರ ಜೀವನದಲ್ಲಿ ಸಮಯ ಎಂಬುದು ಕೈ ಬೆರಳುಗಳ ನಡುವೆ ಜಾರಿ ಹೋಗುವ ಮರಳಿನ ಕಣದಂತೆ. ಹೋದ ಸಮಯ ಮತ್ತೆಂದೂ ಸಿಗದು. ಹಾಗಾಗಿ ಪ್ರತಿ ಕ್ಷಣವನ್ನು, ಪ್ರತಿ ನಿಮಿಷವನ್ನು ನೀವು ಸುಂದರಗೊಳಿಸ್ಕೋಬೇಕು. ಸೊ ಬೆಟ್ಟವನ್ನು ಇಳಿದ ಮೇಲೆ ತಿಂಡಿಯ ಸಮಯ. ಎಸ್, ಬಿಸಿ ಬಿಸಿ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಯಾರು ತಾನೇ ಇಷ್ಟ ಇಲ್ಲ ಹೇಳಿ. ಬಿಡದಿ ತಟ್ಟೆ ಇಡ್ಲಿ, ವಡೆ, ಚಿತ್ರಾನ್ನ. ಸೊ ಎಲ್ಲ ಚಾರಣಿಗರು ಕೂಡ ಸವಿದರು, ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ತಿಂಡಿಯನ್ನು ತಿಂದು ಕಾಫಿ ಟೀ ಎಲ್ಲವನ್ನು ಕೂಡ ಮುಗಿಸಿದ್ರು. ನೋಡಿ, ಆರಾಮ್ಸೆ ಬೆಟ್ಟವನ್ನು ಹತ್ತಿ ಇಳಿದಾದಮೇಲೆ ಆ ತಿಂಡಿ ತಿಂದು ಖುಷಿ ಖುಷಿಯಿಂದ ನಗ್ನಗ್ತಾ ಈ ದಿನದ ಅಂದರೆ ವೀಕೆಂಡನ್ನ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ವಾರದ ಎಲ್ಲ ಜಂಜಡಗಳು ಕೂಡ ಎಲ್ಲರಲ್ಲೂ ಕೂಡ ಮಾಯ ಆಗಿದೆ. ತಳಿಯೂರೊಬ್ಬರು ಮಾತಾಡ್ತಾರೆ, ಬನ್ನಿ. ಅಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ಸ್ವಂತ ಊರು ಬಂದು ಜಾಲಮಗಲ ಗ್ರಾಮ. ಈ ಊರಲ್ಲಿ ಹುಟ್ಟಿ ಇಲ್ಲೇ ಬೆಳೆದೆ. ಇಲ್ಲಿಂದ ಪ್ರೈಮರಿ ಎಜುಕೇಷನ್ ಹಿಡಿದೆ ಹೈಸ್ಕೂಲ್ವರೆಗೂ ಇದೆ. ಇಲ್ಲೇ ಸ್ಟಡಿ ಮಾಡಿ ಫರ್ದರ್ ನಾವು ಕೆಲಸಕ್ಕೆ ಹೋಗಿ ನಿವೃತ್ತಿಯಾಗಿ ಇಲ್ಲಿ ಬಂದಿದ್ದೀವಿ. ಇದು ಬೆಟ್ಟದ ಲಕ್ಷ್ಮೀನಾರಾಯಣ ಸ್ವಾಮಿ ಅಂದ್ಬಿಟ್ಟು ಶತಮಾನಗಳಿಂದ ಆ ದೇವಸ್ಥಾನ ಕಟ್ಟಿದೆ. ಅಲ್ಲಿ ಗಂಗೆ ಗೌರಿ ಅಂದ್ಬಿಟ್ಟು ಇಬ್ಬರು ಅಕ್ಕ ತೆಗೆದ್ರೆ ಸೊಳೆ ಇದೆ. ಅದಕ್ಕೆ ತನ್ನದೇ ಆದ ಒಂದು ಇದೆ, ಅದು ನಾನು ಸರಿಯಾಗಿ ಅದು ಗೊತ್ತಿಲ್ಲ ಈ ವಿಷಯ ತಿಳಿಸೋಣ. ಇದು ಅಣ್ಣಪ್ಪ ನಾಯಕನ ಕೋಟೆ ಅಂತ ಇದೆ, ಈಗಲೂ ನೀವು ಕಾಣ್ಬೋದು ಅಲ್ಲಿ ಸುತ್ತ. ಇದು ಅಣ್ಣಯ್ಯನ ಕೆರೆ ಅಂದ್ಬಿಟ್ಟು ಈ ಹಿಂದೆ ಮೊದಲಿಗೆ ಇಲ್ಲಿ ನಡ್ಕೊಂಡು ಹೋಗ್ತೀವಿ ಕರಡಿಗವಿ ಅಂತ ಇದೆ. ಇಲ್ಲಿಂದ ಜನ ನಡ್ಕೊಂಡು ಹೋಗ್ತಿದ್ರು. ಅವಾಗ ಯಾರಿಬ್ಬರು ಅಲ್ಲಿ ಹೋಗೋ ಕಾಲ ಇದು ಅಂದಾಗ ನಾನು ನಮ್ಮ ಊರಿನ ಕೆಲವರೆಲ್ಲ ಸೇರಿಕೊಂಡು ಆನಂದ ಮತ್ತು ಕೃಷ್ಣಪ್ಪ ಮುಖ್ಯವಾಗಿ ಚಿಕ್ಕೋನಪ್ಪ ಅಂದ್ಬಿಟ್ಟು ಈ ಊರಲ್ಲಿ ಮೊದಲಿಗೆ ದೈವ ಭಕ್ತ ಆ ಚಿಕ್ಕೋನಪ್ಪನ ಮಗ ಕೃಷ್ಣಪ್ಪ ಅಂತ ಇದ್ದಾರೆ. ಇವತ್ತು ಅಯ್ಯಪ್ಪ ಅಂಥ ವಿದ್ಯಾವಂತ ಅಂದರೆ ಈ ರೋಡಿಗೆ ಅವನೇ ಕಾರಣಕರ್ತ. ಇವತ್ತು ಆತನಿಂದಲೇ ಈ ರೋಡ್ ನಡೀತಿರೋದು. ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದ್ರೆ ರಾತ್ರಿ 8 ಗಂಟೆವರೆಗೂ ತನ್ನ ಸ್ವಂತ ಕೆಲಸ ಬಿಟ್ಟು ಈ ರೋಡ್ಗೋಸ್ಕರ ತ್ಯಾಗ ಮಾಡ್ತಾಯಿದ್ದಾರೆ. ನಾವು ನಮ್ಮೂರ ವಕೀಲರಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ಕಿರು ಎಲ್ ಸುಭಾಷ್ ಆದ್ರವರು, ಅವರ ಬೆಂಬಲದಿಂದ ಅವರ ಭುಜಬಲದಿಂದಲೇ ನಾವು ಏನಾರು ಇದು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಬೇರೆ ಜಾಲಮಗಲ ಜನತೆಯೆಲ್ಲ ಕೋಆಪರೇಷನ್ ಕೊಡ್ತಾರೆ. ಪ್ರತಿ ಚಾರಣಕ್ಕೂ ತಿಂಡಿಯನ್ನು ಸರಬರಾಜು ಮಾಡುವಂತಹ ಚಾಲಕ ದೇವರಾಜ್ ಅವರಿಗೂ ಕೂಡ ನಮ್ಮ ಚಾರಣ ತಂಡದ ಸದಸ್ಯರು ಗೌರವವನ್ನು ಸಲ್ಲಿಸಿದರು. ನಂತರ ಈ ವಾರದ ಚಾರಣದ ತಿಂಡಿಯ ಪ್ರಾಯೋಜಕರಾದಂತಹ ದೀಪಕ್ ರವ್ರನ್ನ, ರಾಘವೇಂದ್ರ ಅವ್ರನ್ನ, ರಾಜೂರ್ ಅವ್ರನ್ನ ಕೂಡ ಗೌರವಿಸಿದ್ವಿ. ಎಸ್, ಪ್ರಿಯ ವೀಕ್ಷಕರೇ, ಮುಂದಿನ ವಾರ 10ನೇ ಚಾರಣ, 10ನೇ ಚಾರಣದ ವಿಶೇಷ ವಿಡಿಯೋದೊಟ್ಟಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ